ಶಿವಮೊಗ್ಗ ತಾಲೂಕಿನಲ್ಲಿ ನಡೆಯುತ್ತಿರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಅಕ್ರಮ ಕ್ರಷರ್ಗಳ ಬಗ್ಗೆ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ನಾಯ್ಕ್ ಮೃದು ಧೋರಣೆ ತೋರುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಶ್ರೀನಿವಾಸ್ ಕರಿಯಣ್ಣ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ವಾರಿ ಮಾಲೀಕರು ಇತ್ತೀಚೆಗೆ ಶಾಸಕ ಅಶೋಕ್ ನಾಯ್ಕ್ ಅವರನ್ನು ಸನ್ಮಾನಿಸಿರುವುದೇ ಇದಕ್ಕೆ ಪುಷ್ಟಿ ಒದಗಿಸುತ್ತದೆ ಎಂದಿದ್ದಾರೆ. ಗ್ರಾಮಾಂತರ ಕ್ಷೇತ್ರದಲ್ಲಿ ಅಕ್ರಮ ಕ್ವಾರಿಗಳಿವೆ, ಅಲ್ಲದೆ ಯಾವುದೇ ಪರವಾನಗಿ ಇಲ್ಲದೆ ಕ್ರಷರ್ಗಳು ಇವೆ. ಇವುಗಳಿಗೆಲ್ಲ ಸಚಿವರು ಶಾಸಕರ ಶ್ರೀರಕ್ಷೆ ಇದೆ ಎಂದು ಆರೋಪಿಸಿರುವ ಅವರು, ಈ ಸ್ಫೋಟದಿಂದ ಹಾನಿಗೆ ಒಳಗಾದವರಿಗೆ ತಕ್ಷಣ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಕೀಲ ಪ್ರಕಾಶ್, ಇಲ್ಲಿರುವಂತಹ ಅಕ್ರಮಗಳ ಬಗ್ಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. ಇನ್ನೊಬ್ಬ ಮುಖಂಡ ಜಗದೀಶ್ ಮಾತನಾಡಿ, ಕಲ್ಲು ಕ್ವಾರಿ ಮಾಲೀಕರಿಂದಲೇ ಪರಿಹಾರದ ಹಣ ಭರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಘಟನೆಗೆ ನೇರವಾದ ಕಾರಣ ಸನ್ಮಾನಿಸಿ ಅಶೋಕ್ ನಾಯ್ಕ್, ಯಾಕೆಂದರೆ ಅವರು ಅಲ್ಲಿ ಮೃದು ಧೋರಣೆ ತೋರಿಸ್ತಾ ಇದ್ದಾರೆ. ಅಲ್ಲಿ ಇರುವ ಪರಿಸರ ಇಲಾಖೆ ಇರ್ಬೋದು, ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಾಗಿರ್ಬೋದು ಮತ್ತು ಅಧಿಕಾರಿಗಳಿಗೆ ಶ್ರೀರಕ್ಷೆ ಸನ್ಮಾನಿಸಿ ಅಶೋಕ್ ನಾಯ್ಕ್ ಅವರು, ಯಾಕಂದರೆ ಕಳೆದ ಬಾರಿ ಅಲ್ಲಿ ಏನು ಅವ್ರನ್ನೆಲ್ಲ ಕರ್ಕೊಂಬಂದು ಕ್ರಷರ್ ಮಾಲೀಕರು ಅಶೋಕ್ ನಾಯ್ಕರನ್ನು ಸನ್ಮಾನ ಮಾಡ್ತಾರೆ, ಸನ್ಮಾನ ಮಾಡಿ ಹಾರ ಹಚ್ಕೊಳ್ತಾರೆ, ಹಾರ ಹಚ್ಕೊಂಡಿಗೆ ಅವ್ರಿಗೆ ಕಪ್ಪುವಣ ಕೊಡ್ತಾರೆ ಅಂತ ಹೇಳಿ ನಾನು ಹೇಳ್ತಾರಲ್ಲ, 3 ತಿಂಗಳು 4 ತಿಂಗಳು ಹಿಂದ್ಗಡೆ ಪೇಪರ್ನಲ್ಲಿ ಬಂದಿರೋವಂಥ ಈ ಕಟಿಂಗ್ಸು ತಮ್ಮ ಮುಖಾಂತರವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ಅಶೋಕ್ ನಾಯ್ಕರಿಗೆ ಒಂದು ನಾನು ಮಾತಾಡೋಕೆ ಇಷ್ಟಪಡ್ತೀನಿ. ಸ್ವಾಮಿ, ಇಂಥ ದುಡ್ಡಿಗೆ ನೀವು ಬೇಕಾ? ನೀವು ಏನಾದರೂ ನೈತಿಕತೆ ಇದ್ದರೆ ಅಮಾಯಕರು ಅಲ್ಲಿ 10 ಜನ 20 ಜನ ಸತ್ತಿದ್ದಾರೆ ಸ್ವಾಮಿ, ಅದರಲ್ಲಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಬಾಡಿ ಪೀಸ್ ಪೀಸ್ ಆಗಿ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ನಾವು ಮೊನ್ನೆ ಶನಿವಾರ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದಾಗ ನನಗೂ ಒಂದು ಕೂಡ ಪೀಸ್ ಸಿಕ್ಕಿದೆ, ಯಾಕಂದರೆ ಅದನ್ನು ತೋರಿಸ್ಕೊಂಡ್ರೆ ನಾವು ತೋರಿಸ್ತೀವಿ ಮೊಬೈಲಲ್ಲಿ ಚಿತ್ರೀಕರಣ. ದಯಮಾಡಿ ತಾವು ಇದು ನಿಲ್ಲಿಸಿ ಕ್ರಷರ್ ಮಾಲೀಕರು ಸವಾಸ ಬಿಡಿ, ಅಮಾಯಕರಿಗೆ ಜೀವಕ್ಕೆ ರಕ್ಷಣೆ ಕೊಡಿ, ಬನ್ನಿ ಗ್ರಾಮಕ್ಕಾಗಿರುವ ತೊಂದರೆ ಸಹಕಾರ ಮಾಡಿಕೊಡಿ ನಮಗೆ. ಯಾಕಂದರೆ ಅಲ್ಲಿ ಪೊಲ್ಯೂಷನಿಂದ ಆಗಿ ಇಡೀ ಗ್ರಾಮವೇ ಹಾನಿ ಆಗ್ತಾ ಇದೆ, ಮತ್ತು ಇದರಿಂದ ಲಂಗ್ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಇದೆ. ದಯಮಾಡಿ ಮಕ್ಕಳಿಗೆ ಧೂಳು ದಿನನಿತ್ಯ ಹೋಗೋರು ಸ್ಕೂಲಿಗೆ ಹೋಗಬೇಕಾದ್ರೆ ಹೇಳಿ ಅವರಿಗೆ ಧೂಳಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಭಾಳ ಶ್ವಾಸಕೋಶಕ್ಕೆ ಹಾನಿ ಆಗ್ತಾ ಇದೆ. ಯಾಕಂದರೆ ಈ ಜೀವನ ನಾವು ಬದುಕೋದು ಈಗ ಅಂದರೆ ಅಕಾರ್ಡಿಂಗ್ ಟು ಇಂಡಿಯನ್ ಸರ್ವೆ ಪ್ರಕಾರ ನಾನೊಬ್ಬ ವೈದ್ಯನಾಗಿ ಹೇಳಬೇಕು ಅಂದರೆ ಈಗ 65 ವರ್ಷದ ಮೇಲೆ ಯಾರು ಬದುಕೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗಿರೋ ಪೊಲ್ಯೂಷನು, ಈಗಿರೋ ಫೀಲ್ಡಲ್ಲಿ ಇಂಥ ಪೊಲ್ಯೂಷನಲ್ಲಿ ದಯಮಾಡಿ ನಾನು ಅಶೋಕ್ ನಾಯ್ಕರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಸ್ವಾಮಿ, ಬನ್ನಿ ಸೂಕ್ತ ಪರಿಹಾರ ಕೊಡಿಸಿ. ಯಾಕಂದರೆ ಅಮಾಯಕರು ಸುತ್ತೋಗಿದ್ದಾರೆ ಸ್ವಾಮಿ, ಅವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ, ಬಾಡಿ ಇನ್ನೂ ಐಡೆಂಟಿಫೈ ಮಾಡೋಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ನೀವು ಮುಂದೆ ಬನ್ನಿ, ಸತ್ಯಾಸತ್ಯತೆ ವರ ಕೊಡಲಿ, ನೀವು ವಿಶ್ವ ತನಿಖೆಗೆ ಆಗ್ರಹ ಮಾಡಿ, ನಾನು ಅದನ್ನು ಬೆಂಬಲಿಸ್ತೀನಿ ಅಂತ ಹೇಳ್ತಾವೆ, ಆರ್ಡರ್ ಮಾಡಿ ಅಂತ ಹೇಳ್ತಾ ಮುಖಾಂತರ. ಏನಂತ ಇಂಟ್ರೆಸ್ಟ್ ಸರ್ ಅವರಿಗೆ, ಏನು ಕಪ್ಪ ಕಾಣಿಕೆ ಏನಂದ್ರೆ ಮೊನ್ನೆ ಅವರಿಗೆ ಸನ್ಮಾನ ಮಾಡಿದ್ವಿ, ಕ್ರಷರ್ ಮಾಲೀಕರು ಎಲ್ಲ ಸೇರಿ ಶಿವಮೊಗ್ಗ ಗ್ರಾಮಾಂತರದ ಕ್ರಷರ್ ಮಾಲೀಕರು ಅವರಿಗೆ ಸನ್ಮಾನ ಮಾಡಿದ್ವಿ, ಅವ್ರ ಜೊತೆ ಅವರು ಶಾಮೀಲಾಗಿದ್ದಾರೆ. ಓಕೆ ಸರ್.